ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಥರ್ಡ್ ಡಿಸೆಂಬರ್ ಟು ತೌಸಂಡ್ ಟ್ವೆಂಟಿ ಒನ್ ಸಾಯಂಕಾಲ ಐದೂವರೆ ಒಳಗಡೆ ಹೋಗಿ ನಿಮ್ಮ ಕಾಲೇಜಿಗೆ ರಿಪೋರ್ಟ್ ಮಾಡಬೇಕು ಅಂತೇಳಿ ಎಲ್ಲರಿಗೂ ಗೊತ್ತಿದೆ ಬಟ್ ಸ್ಟಿಲ್ ಕೆಲವೊಂದು ಸ್ಟೂಡೆಂಟ್ಸ್ ಅನ್ನೇ ಕೇಳ್ತಾ ಇದ್ದಾರೆ ರಿಪೋರ್ಟ್ ಮಾಡೋಕ್ಕೆ ಹೋಗುವಾಗ ಯಾವೆಲ್ಲ ಡಾಕ್ಯುಮೆಂಟ್ಸ್ ನಾವು ಕ್ಯಾರಿ ಮಾಡಬೇಕು ಯಾವೆಲ್ಲ ಡಾಕ್ಯುಮೆಂಟ್ಸ್ ನಾವು ತೊಗೊಂಡು ಹೋಗಬೇಕು ಅಂತೇಳಿ ಕೇಳ್ತಾ ಇದ್ದಾರೆ ಮೊದಲೇ ಇದನ್ನು ಹೇಳಿದ್ದೀನಿ ಬಟ್ ಸ್ಟಿಲ್ ಇನ್ನೊಂದ್ಸಲ ಸಲ ನಿಮಗೆಲ್ಲ ಹೇಳ್ತೀನಿ ನಾ ಈ ಲಿಸ್ಟ್ ಏನ ತೋರಿಸ್ತೀನಿ ಅದನ್ನೆಲ್ಲಾನು ರೆಡಿ ಮಾಡಿಕೊಂಡು ನಾಡ್ತ್ ಥರ್ಡ್ ಡಿಸೆಂಬರ್ ಟು ತೌಸಂಡ್ ಟ್ವೆಂಟಿ ಒನ್ ಸಾಯಂಕಾಲ ಐದೂವರೆ ಒಳಗಡೆ ಅಂತ ಅಂದರೆ ಐದುವರೆಗೆ ಹೋಗಬೇಡಿ ಬೆಳಿಗ್ಗೆ ನಿಮ್ಮ ಥರ್ಡ್ ಡಿಸೆಂಬರ್ ಬೆಳಗ್ಗೆ ಹೋಗಿ ಕಾಲೇಜಿಗೆ ರಿಪೋರ್ಟ್ ಮಾಡಿ ಎಲ್ಲ ಫಾರ್ಮ್ಯಾಲಿಟೀಸ್ನ ಕಂಪ್ಲೀಟ್ ಮಾಡ್ಕೊಂಬಿಡಿ ಸೊ ಈಗ ನೋಡೋ ಸೊ ಅದು ಲಿಸ್ಟ್ ಹೇಳ್ತೀನಿ ಲಿಸ್ಟ್ ಹೇಳೋಗಿಂತ ಮೊದಲು ನೀವು ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲ ಲೇಟೆಸ್ಟ್ ಅಪ್ಡೇಟ್ಗೋಸ್ಕರ ಸೊ ಬನ್ನಿ ನೋಡೋಣ ನೀವು ಯಾವೆಲ್ಲ ಡಾಕ್ಯುಮೆಂಟ್ಸ್ನ ತೊಗೊಂಡು ಹೋಗಬೇಕಾಗುತ್ತೆ ಅಂತೇಳಿ ಸೊ ಫಸ್ಟ್ ಬಂದ್ಬಿಟ್ಟು ನಿಮ್ಮ ಟಿ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ತೊಗೊಂಡು ಹೋಗಿ ಟಿ ಟೂ ತೌಸಂಡ್ ಟ್ವೆಂಟಿ ಒನ್ ಅಡ್ಮಿಷನ್ ಟಿಕೆಟ್ ಬೇಕಾಗುತ್ತೆ ಅದನ್ನು ಕ್ಯಾರಿ ಮಾಡಿ ನೆಕ್ಸ್ಟ್ नेक्स्ट एस एस एलसी मार्क्स कार्ड आमले नेक्स्ट ट्वेल्थ अथवा पी यू सी मार्क्स कार्ड स्टडी सर्टिफिकेट इनकम सर्टिफिकेट ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ಸಪೋಸ್ ಕನ್ನಡ ಮೀಡಿಯಂನಲ್ಲಿ ನೀವು ಆ ಕೋಟಾನಲ್ಲಿ ಅಪ್ಲೈ ಮಾಡಿದರೆ ಆ ಸರ್ಟಿಫಿಕೇಟ್ ಬೇಕಾಗುತ್ತೆ ಅದನ್ನು ಕ್ಯಾರಿ ಮಾಡಿ ನೆಕ್ಸ್ಟ್ ಈಸ್ ರೂರಲ್ ಸ್ಟಡಿ ಸರ್ಟಿಫಿಕೇಟ್ ನೀವು ರೂರಲ್ ಸ್ಟಡಿ ಸರ್ಟಿಫಿಕೇಟ್ ನಿಮ್ದು ಇತ್ತು ಅಂತಂದರೆ ಆ ಕೋಟಾನಲ್ಲಿ ಅಪ್ಲೈ ಮಾಡಿದರೆ ಅದನ್ನು ಕೂಡ ಹೋಗಿ ದೆನ್ ಇನ್ಕಮ್ ಆ್ಯಂಡ್ ಕಾಸ್ಟ್ ಸರ್ಟಿಫಿಕೇಟ್ ಕಂಪಲ್ಸರಿ ಬೇಕಾಗುತ್ತೆ ಅಲಾಂಗ್ ವಿತ್ ಯರ್ ಮಾರ್ಕ್ಸ್ ಕಾರ್ಡ್ ಇನ್ಕಮ್ ಆ್ಯಂಡ್ ಕಾಸ್ಟ್ ಸರ್ಟಿಫಿಕೇಟ್ ತೊಗೊಂಡೋಗಿ ಆ್ಯಂಡ್ ನೀವು ಹೈದ್ರಾಬಾದ್ ಕರ್ನಾಟಕ ರೀಜನ್ ದಟ್ ಅಸ್ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಅಂಡರ್ ಆ ಕೋಟ ಅಂಡರ್ ನೀವು ಅಪ್ಲೈ ಮಾಡಿದರೆ ಕಂಪಲ್ಸರಿ ಆ ಲೈಕ್ ಸರ್ಟಿಫಿಕೇಟ್ ಕೂಡ ನೀವು ತೊಗೊಂಡು ಹೋಗಬೇಕಾಗುತ್ತೆ ದೆನ್ ಎಡಸ್ ಐ ಡಿ ಕಾರ್ಡ್

ನಂಬರ್ ಆಫ್ ಕಾಪೀಸ್ ಆಫ್ ದಿ ಜೆರಾಕ್ಸ್ ಯಾಕಂತಂದರೆ ನೀವು ಒರಿಜಿನಲ್ ಡಾಕ್ಯುಮೆಂಟ್ಸ್ ನೀವು ಏನು ತೊಗೊಂಡೋಗಿರ್ತೀರ ಇವೆಲ್ಲ ಡಾಕ್ಯುಮೆಂಟ್ಸ್ ಕಾಲೇಜಿಗೆ ಸಬ್ಮಿಟ್ ಮಾಡಬೇಕಾಗುತ್ತೆ ಆ್ಯಂಡ್ ನಿಮ್ಮ ಇಂಜಿನಿಯರಿಂಗ್ ಕಂಪ್ಲೀಟ್ ಆಗೋವರೆಗೂ ನಿಮ್ಮ ಯಾವುದೇ ಒರಿಜಿನಲ್ ಡಾಕ್ಯುಮೆಂಟ್ಸ್ ನಿಮಗೆ ರಿಟರ್ನ್ ಮಾಡಲ್ಲ ದೇ ಇಟ್ ವಿಲ್ ಬಿ ಇನ್ ದೇರ್ ಓ ದಿನ್ ದಿ ಕಾಲೇಜ್ ಕಸ್ಟಡಿ ನಿಮ್ದು ಇಂಜಿನಿಯರಿಂಗ್ ಕಂಪ್ಲೀಟ್ ಆದಮೇಲೆ ರಿಟರ್ನ್ ಮಾಡ್ತಾರೆ ಸೊ ಮುಂದೆ ನಿಮಗೆ ಯಾವುದಾದ್ರೂ ಲೈಕ್ ಬಸ್ ಪಾಸ್ ಆರ್ ಸ್ಕಾಲರ್ಶಿಪ್ ಎದಕ್ಕಾದ್ರೂ ನೀವು ಅಪ್ಲೈ ಮಾಡಬೇಕಾಗಿತ್ತು ಅಂತಂದರೆ ನಿಮಗೆ ಮಾರ್ಕ್ಸ್ ಕಾರ್ಡ್ ಅವರು ನಿಮಗೆ ಕೊಡಲ್ಲ ಸೊ ನಿಮಗೋಸ್ಕರ ನಿಮ್ಮ ಪರ್ಸ್ನಲ್ ಯೂಸ್ಗೋಸ್ಕರ ಎಲ್ಲ ನೀವೇನೇನು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡ್ತಿದ್ದ ಮಾಡ್ತೀರಾ ಅದರದ್ದು ಎರಡು ಝೆಟ್ ಜೆರಾಕ್ಸ್ ನಿಮ್ಮ ಹತ್ರ ಇಟ್ಕೊಳ್ಳಿ ಆ್ಯಂಡ್ ಕಾಲೇಜಿಗೆ ನಾಲ್ಕು ಸೆಟ್ ಜೆರಾಕ್ಸ್ ತೊಗೊಂಡೋಗಿ ಯೂಶ್ವಲಿ ಮೂರು ಸೆಟ್ ಜೆರಾಕ್ಸ್ ಇಸ್ಕೋತಾರೆ ಬಟ್ ಕೆಲವೊಂದು ಕಾಲೇಜ್ನಲ್ಲಿ ನಾಲ್ಕು ಸೆಟ್ ಜೆರಾಕ್ಸ್ ಇಸ್ಕೊಂಡಿದ್ದಾರೆ ಅಂತೇಳಿ ನಾನು ಕೇಳಿದ್ದೀನಿ ಸೊ ಟೇಕ್ ಫೋರ್ ಸೆಟ್ಸ್ ಆಫ್ ಜೆರಾಕ್ಸ್ ಆ್ಯಂಡ್ ನಿಮಗೆ ಆಗ್ತಿತ್ತು ಅಂತಂದರೆ ಜೆರಾಕ್ಸ್ ಮೇಲೆ ಅಟೆಸ್ಟೇಷನ್ ಮಾಡಿಸ್ಕೊಂಡು ಹೋಗಿ ಆಗಲಿಲ್ಲ ಅಂತಂದರೆ ಹಾಗೆ ತಗೊಂಡು ಹೋಗಿ ಕೆಲವೊಂದು ಕಾಲೇಜ್ನಲ್ಲಿ ಅಟೆಸ್ಟೇಷನ್ ಬೇಕು ಅಂತ ಹೇಳ್ತಾರೆ ಕೆಲವೊಂದು ಕಾಲೇಜ್ನಲ್ಲಿ ಅಟೆಸ್ಟೇಷನ್ ಇರಲಿಲ್ಲ ಅಂತಂದ್ರೂ ಕೂಡ ಅದನ್ನು ಎಕ್ಸೆಪ್ಟ್ ಮಾಡ್ಕೋತಾರೆ ಸೊ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ನೀವು ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ಹೋಗಿ ಆ್ಯಂಡ್ ದೀಸ್ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ಶುಡ್ ಮ್ಯಾಚ್ ವಿತ್ ಯರ್ ಐ ಡಿ ಕಾರ್ಡ್ ಸೊ ನಿಮ್ಮ ಐ ಡಿ ಕಾರ್ಡ್ ಯಾವ ಐ ಡಿ ಕಾರ್ಡ್ ನೀವು ಪ್ರೊಡ್ಯೂಸ್ ಮಾಡ್ತಾ ಇರ್ತೀರಾ ಆ ಐ ಡಿ ಕಾರ್ಡ್ ಜೊತೆ ನಿಮ್ದು ಫೋಟೋಸ್ ನೀವೇನು ಕ್ಯಾರಿ ಮಾಡ್ತಾ ಇದ್ದೀರಾ ಇದನ್ನ ಅದ್ರ ಜೊತೆ ಮ್ಯಾಚ್ ಆಗ್ತಾ ಇರಬೇಕು ಅಂತ ಫೋಟೋನ ಹೋಗಿ ಸೊ ಲೀಸ್ಟ್ ಫೋಟೋಸ್ ಒಂದು ಸಿಕ್ಸ್ ಕಾಪೀಸ್ ಅದು ತೊಗೊಂಡೋಗ್ಲಿ ಹೋಗಿ ಯಾಕಂತಂದ್ರೆ ಲೈಕ್ ಸಮ್ ಆಫ್ ದಿ ಕಾಲೇಜಸ್ ವಿಲ್ ಆಸ್ಕ್ ಫಾರ್ ಫೋರ್ ಕಾಪೀಸ್ ಕೆಲವೊಂದು ನಲ್ಲಿ ನಾಲ್ಕು ಫೋಟೋಗ್ರಾಫ್ಸ್ ಗ್ರಾಫ್ಸ್ ಇಸ್ಕೊಂಡಿದಾರಂತೆ ಯಾಕಂತಂದ್ರೆ ನಿಮಗೆ ಮುಂದೆ ಲೈಕ್ ನಿಮ್ಮ ಐ ಡಿ ಕಾರ್ಡಿಗೂ ಬೇಕಾಗುತ್ತೆ ಅಂಡ್ ನಿಮ್ಮ ಅಡ್ಮಿಷನ್ ಅವರಂತರ ರಿಜಿಸ್ಟರ್ ಇರುತ್ತೆ ಅದರಲ್ಲಿ ಬೇಕಾಗುತ್ತೆ ಸೊ ಸೊ ಲೈಕ್ ವೈಸ್ ದೇರ್ ಆರ್ ಮೆನಿ ಥಿಂಗ್ಸ್ ಆನ್ ವಿಚ್ ನಿಮ್ಮ ಫೋಟೋಸ್ ಅಲ್ಲಿ ಸ್ಟಿಕ್ ಮಾಡ್ತಾರೆ ಲೈಬ್ರರಿ ಕಾರ್ಡ್ ಅಂತ ಹೇಳಿ ಅಲ್ಲಿನೂ ಕೂಡ ನಿಮ್ಮ ಫೋಟೋ ಬೇಕಾಗುತ್ತೆ ಅದು ಮುಂದೆ ಇಸ್ಕೋತಾರೆ ಕೆಲವೊಂದು ಕಾಲೇಜ್ನಲ್ಲಿ ಕೆಲವೊಂದು ಕಾಲೇಜ್ನಲ್ಲಿ ಈಗೇನೆ ಐದು ಸೆಟ್ಟು ಆರು ಸೆಟ್ಟು ಅಂತೇಳಿ ಈಗ ಇಸ್ಕೊಂಡು ಬಿಡ್ತಾರೆ ಅವರು ಸೊ ಯು ಕ್ಯಾರಿ ಬೆಟರ್ ಯು ಕ್ಯಾರಿ ಅಟ್ ಲೀಸ್ಟ್ ಸಿಕ್ಸ್ ಫೋಟೋಸ್ ಆಫ್ ಇಯರ್ಸ್ ಆ್ಯಂಡ್ ಯು ಕ್ಯಾನ್ ಗೋ ಇಟ್ ಅವ್ರು ಎಷ್ಟು ಬೇಕಂತಾರೆ ಅಷ್ಟು ಅಲ್ಲಿ ಕೊಟ್ಬಿಡ್ಬೇಕು ಕೊಟ್ಬಿಡ್ಬೋದು ಸೊ ಇದು ಬಂದ್ಬಿಟ್ಟು ಲಿಸ್ಟ್ ಆಫ್ ಡಾಕ್ಯುಮೆಂಟ್ಸ್ ದಟ್ ಯು ಹ್ಯಾವ್ ಟು ಕ್ಯಾರಿ ಇವೆಲ್ಲ ಡಾಕ್ಯುಮೆಂಟ್ಸ್ನ ತೊಗೊಂಡೋಗಿ ಕಾಲೇಜಿಗೆ ರಿಪೋರ್ಟ್ ಮಾಡಿ ಆ್ಯಂಡ್ ಎಲ್ಲ ಡಾಕ್ಯುಮೆಂಟ್ಸ್ ಇದೆ ಅಂಥೇಳಿ ಆರಾಮಾಗಿ ಹೋಗಬೇಡಿ ಬೇಗ ಹೋಗಿ ರಿಪೋರ್ಟ್ ಮಾಡಿ ನಿಮ್ಮ ಅಡ್ಮಿಷನ್ ಪ್ರೋಸೆಸ್ ಕೂಡ ಕಂಪ್ಲೀಟ್ ಮಾಡ್ಕೊಳ್ಳಿ ಇದೆಲ್ಲ ಡಾಕ್ಯುಮೆಂಟ್ಸ್ ಅಲ್ತೇನೆ ಕೆಲವೊಂದು ಕಾಲೇಜ್ನಲ್ಲಿ ಮತ್ತೆ ಬೇರೆ ಡಾಕ್ಯುಮೆಂಟ್ಸ್ ಕೂಡ ಕೇಳ್ತಾ ಇದ್ದಾರಂತೆ ಲೈಕ್ ಯರ್ ಪೇರೆಂಟ್ಸ್ ಪ್ಯಾನ್ ಕಾರ್ಡ್ ಕೂಡ ಕೇಳ್ತಾ ಇದ್ದಾರಂತೆ ಸೊ ನೀವು ಹೋಗುವಾಗ ಅದನ್ನು ಕೂಡ ನೀವು ತೊಗೊಂಡು ಹೋಗಿ ಸೊ ದ್ಯಾಟ್ ಮತ್ತೆ ವಾಪಸ್ ಬರೋ ನೆಸೆಸಿಟಿ ಇರೋದಿಲ್ಲ ಸೊ ಎಲ್ಲ ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗಿ ಸೊ ದಿಸ್ ಆರ್ ದಿ ಲಿಸ್ಟ್ ಆಫ್ ಡಾಕ್ಯುಮೆಂಟ್ಸ್ ದ್ಯಾಟ್ ಯು ಹ್ಯಾವ್ ಟು ಕ್ಯಾರಿ ಇಟ್ ಸೊ ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವೀಡಿಯೋ ಟಿಲ್ ದನ್ ಸ್ಟೇ ಸೇಫ್ ಸ್ಟೇ ಹೆಲ್ದಿ ಆ್ಯಂಡ್ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ ಎಲ್ಲ ಲೇಟೆಸ್ಟ್ ಅಪ್ಡೇಟ್ಗೋಸ್ಕರ